ಪುವನಸುವ. ಇಲ್ಲಿ ಮೊದಲಿಗೆ ಮಾರುನಿಯು ಲಕ್ಷ್ಮೀದೇವಿ ಆವೇಶದಿಂದ ಕೂಡವಾಗಿ ಧ್ರುವತಾನು ಬಗ್ಗೆ ಅಂದ. ಅದೇ ಪ್ರಕಾರವಾಗಿ ಕಾಂತಿ ಎಂಬ ಹೆಸರಿನ ಬ್ರಹ್ಮನ ಇನ್ನೊಂದು ಪತ್ನಿ ಕೂಡ ಅವರು ಇಂದ್ರನೊಡೆಯಾಗಿರುವಂತಹ ಅಂಜು ಕೂಡ ಇವರಲ್ಲಿ ಮುಕ್ತರಾಗಿರತಕ್ಕಂಥವಳು ಮಾರುನಿ ಬಹಳ ಸುಂದರಾಗಿರುವಂಥವಳು ಅಂತ ನಮಗೆ ಆಚಾರ್ಯ ಇತ್ತು. ಆದರೆ ನಿಜವಾಗಿದೆ ಮಾರುನಿ ಎಂಬಕ್ಕಂಥವು ಲಕ್ಷ್ಮೀದೇವಿಯ ಅವರಾದಂತಹ ಸರಿ. ಆದರೆ ಅದೇ ಪ್ರಕಾರವಾಗಿ ಚಂದ್ರನೊಡೆಯಾಗಿರುವಂತಹ ಆತಿ ಪ್ರಕರಣಗಳು ಬ್ರಹ್ಮನ ಇದ್ದಾಗಿರುವಂತಹದ್ದೇ ಒಬ್ಬರೇ ಇಬ್ಬರಿಗೆ ಪತ್ನಿಯಾಗುವಂತಹ ಸರಿ ಅಂತ ಇವತ್ತು ಸಂಗದ. ಅದಕ್ಕೆ ಅವನ ಪತಿಯಾಗಿ ಸ್ವೀಕಾರ ಮಾಡುವಂತ ಒಂದು ಅವಕಾಶ ಬರಿದೆ. ಆದ್ರಿಂದಾಗಿ ಅವರು ಪತ್ನಿಯಾಗಿ ಪೂರ್ಣ ಬರಹಕ್ಕಾಗಿ ಅವರಿಗೆ ಆಯುಧಿಗಾಗಿ ಜನರ ಮಾಡಿಯಾಗಿರುವಂತಹ ಕಾಂತಂಬಂತಳು ಲಕ್ಷ್ಮೀದೇವಿ ನಿರ್ವಹಣೆ ಅಂದ್ರೆ ಹೊಟೆಯಲ್ಲಿ ವಿಶೇಷ ಅಥವಾ ಅವರಿಗೆ ಅಥವಾ ಆರಂಭವನ್ನು ಮಾಡಿದ್ರು ಇವನ್ನ ನಾವು ನೀವು ಆರಂಭಿಸಿದ ಅಕ್ಷರ ಪ್ರಮಾಣದಲ್ಲಿ